Hey guys, welcome to OBC Academy. This is Sushant sir. Okay, even though really now second PUC business studies Kannada medium. Okay, Kannada medium matte heli sakagide. Kannada medium notes keli sakagide anta neevu helthidri heli sakagide anta nanu helthidde sigta illa anta. But igida Kannada medium notes. Okay, finally vantu video ankole Kannada medium ella chapter gala notes. 2020 and 21 ಇಯರ್ಗೆ ರೆಡಿ ಮಾಡಿದ್ದು ಬಟ್ ಇಟ್ಸ್ ಓಕೆ ನೋಟ್ಸ್ ಹಾಕಿರೋದ್ರಿಂದ ರೆಫರ್ ಮಾಡ್ಬೋದು ಓಕೆ ಯಾರು ಪ್ರಿಪೇರ್ ಮಾಡಿರುವಂಥದ್ದು ಅನ್ನೋದಾದರೆ ಮಹಾರಾಣಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈಸೂರಿನಲ್ಲಿ ಈ ಒಂದು ಪಿ ಡಿ ಎಫ್ ರೆಡಿ ಆಗಿದೆ ಥ್ಯಾಂಕ್ ಯು ಫಾರ್ ಅ ವಂಡರ್ಫುಲ್ ಪಿ ಡಿ ಎಫ್ ಅಥವಾ ವಂಡರ್ಫುಲ್ ನೋಟ್ಸ್ ಅಂತ ಹೇಳ್ಬೋದು ಒಂದು ಸೆಕೆಂಡ್ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ಕನ್ನಡ ಮೀಡಿಯಂ ಇರುವಂಥವ್ರಿಗೆ ಒಂದು ಪ್ರಾಪರ್ ಆಗಿ ನೋಟ್ಸ್ನ ಕೊಟ್ಟಿದ್ದೀರಾ ತುಂಬಾ ತುಂಬಾ ತುಂಬಾನೇ ಥ್ಯಾಂಕ್ ಯು ನಮ್ಮ ಕಡೆಯಿಂದ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ಸೊ ಇದು ಬಂದು 60 ಪೇಜ್ಗಳಿದೆ ಆ್ಯಂಡ್ ಲಾಸ್ಟ್ ಪೇಜಲ್ಲಿ ನೀವು ಒಂದು ನೋಡ್ಬೋದು ಸ್ಟೂಡೆಂಟ್ಗಳು ಯಾವ ಒಂದು ಪ್ಯಾಟರ್ನ ಫಾಲೋ ಮಾಡಬೇಕು ಬ್ಲೂ ಪ್ರಿಂಟ್ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಇದ್ರ ಜೊತೆಗೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶನ್ಸ್ಗೂ ಆನ್ಸರ್ ಕೊಟ್ಟಿದ್ದಾರೆ ಐ ಥಿಂಕ್ ಇದರಲ್ಲಿ ಎಲ್ಲ ಒಂದು ಕ್ವೆಶನ್ಸ್ಗಳು ಅದಕ್ಕೆ ಆನ್ಸರ್ಸ್ಗಳು ಕವರ್ ಆಗಿದೆ ಸೊ ನಾನು ಸ್ಕೋರ್ ಮಾಡಬೇಕು ಒಂದು 70-80 ಇನ್ನೂ ಜಾಸ್ತಿ ಸ್ಕೋರ್ ಮಾಡಬೇಕು ಅನ್ನೋದಾದರೆ ಈ ನೋಟ್ಸ್ ತುಂಬ ಚೆನ್ನಾಗಿದೆ ಆರಾಮಾಗಿ ಒಂದು ಟ್ರಸ್ಟ್ ಇಟ್ಕೊಂಡು ಓದ್ಬೋದು ಬಿಕಾಸ್ ಇಟ್ ಈಸ್ ಕ್ರಿಯೇಟೆಡ್ ಬೈ ಅ ನೇಮ್ಡ್ ಕಾಲೇಜ್ ಅ ಗುಡ್ ನೇಮ್ಡ್ ಕಾಲೇಜ್ ಅದರಲ್ಲೂ ಗೌರ್ಮೆಂಟ್ ಪಿ ಯು ಕಾಲೇಜ್ನಲ್ಲಿ ಮೈಸೂರಿನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಮೈಸೂರು ಯಾವ ರೀತಿ ಒಂದು ಒಳ್ಳೆ ನೇಮ್ನ ಪಡ್ಕೊಂಡಿದೆ ವಿದ್ಯಾಭ್ಯಾಸಕ್ಕೆ ಅಂತ ಸೊ ಒಳ್ಳೆ ಕಾಲೇಜ್ಗಳಲ್ಲಿ ಕೊಟ್ಟಿರುವಂಥ ಒಳ್ಳೊಳ್ಳೆ ನೋಟ್ಸ್ನ ನೀವು ಯಾವುದಾದ್ರೂ ಕಾಲೇಜ್ ಸೇರಿದ್ರೆ ಒಳ್ಳೆ ನೋಟ್ಸ್ ಇರಲ್ಲ ಅಥವಾ ಕೊಟ್ಟಿರಲ್ಲ ನಿಮ್ಮ ಹತ್ರ ಇರಲ್ಲ ಅಂದರೆ ದಿಸ್ ಇಸ್ ದ ವಂಡರ್ಫುಲ್ ನೋಟ್ಸ್ ಪ್ರಿಂಟ್ ತೊಗೊಂಡು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ಎಕ್ಸಾಮ್ಸ್ ಆರ್ ವೆರಿ ನಿಯರ್ 60 ಪೇಜ್ ಇದೆ ಪ್ರಿಂಟ್ ತೆಗ್ಸೋದು 30 ಪೇಜಸ್ ಆಗುತ್ತೆ ಅಂದರೆ ಸೈಡ್ಸ್ ಇದೆ ಇದು ಪ್ರಿಂಟ್ ತೆಗ್ಸಿದ್ರೆ ಬ್ಯಾಕ್ ಟು ಬ್ಯಾಕ್ ನಿಮ್ಗೆ 60 ಅದರಲ್ಲಿ ಹಾಫ್ ಕಟ್ ಆಗುತ್ತೆ 30 ಪೇಜಸ್ ಬರ್ಬೋದು ಸೊ ಐ ಥಿಂಕ್ ವಂಡರ್ಫುಲ್ ನೋಟ್ಸ್ 30 ಪೇಜ್ ಒಂದು 3-4 ದಿನ ಕೂತ್ಕೊಂಡು ಓದ್ಕೊಂಡ್ರೆ ಡೆಫಿನೆಟ್ ಆಗಿ ಒಳ್ಳೆ ಸ್ಕೋರ್ ಮಾಡ್ಬೋದು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳಿಗೆ ಬಿಸ್ನೆಸ್ ಸ್ಟಡೀಸ್ ಸೊ ನಮ್ಮ ಕಡೆಯಿಂದ ಇಷ್ಟೆಲ್ಲ ಹೆಲ್ಪ್ ಆಗ್ತಿರ್ಬೇಕಾದ್ರೆ ಹೆಲ್ಪ್ ಅನ್ನೋದಕ್ಕಿಂತ ಸಪೋರ್ಟ್ ಅನ್ಕೊಳ್ಳಿ ನಮ್ಮ ಕಡೆ ಇಷ್ಟೊಂದೆಲ್ಲ ನಿಮ್ಮ ಎಕ್ಸಾಮ್ಗೆ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಕಡೆಯಿಂದ ನಮ್ಮ ಒಂದು ಚಾನಲ್ಗೆ ಸಪೋರ್ಟ್ ಹೇಗೆ ನಡೆಯುತ್ತೆ ಜಸ್ಟ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಅದಕ್ಕಿಂತ ಸಪೋರ್ಟ್ ಬೇರೆ ಏನು ಬೇಡ ಇಟ್ಸ್ ಫ್ರೀ ಅಗೈನ್ ಸಬ್ಸ್ಕ್ರೈಬ್ ಆಗೋದು ಶೇರ್ ಮಾಡೋದು ಫ್ರೀನೇ ತಾನೇ ಬಿಕಾಸ್ ಯು ಹ್ಯಾವ್ ಅ ವಾಟ್ಸಪ್ ಗ್ರೂಪ್ಸ್ ಟೆಲಿಗ್ರಾಮ್ ಗ್ರೂಪ್ಸ್ ಆಗಿರ್ಬೋದು ಬೇರೆ ಬೇರೆ ಕಡೆ ಇಟ್ಸ್ ಅಗೈನ್ ಫ್ರೀ ಆ್ಯಂಡ್ ಸೊ ಇಷ್ಟ ಆಗ್ತಿದ್ರೆ ವ್ಯೂಸ್ಗಳು ಲೈಕ್ ಮಾಡಿ ನಿಮಗೆ ಬೇರೆ ಕ್ವಶನ್ಸ್ಗಳೇನಾದರೂ ಇದ್ರೆ ಅಥವಾ ಬೇರೆ ಬೇರೆ ನೋಟ್ಸ್ಗಳು ಏನು ಡಿಮ್ಯಾಂಡ್ ಮಾಡ್ತಾರೋ ಅದನ್ನು ನಾವು ಕೊಡ್ತಾ ಇದ್ದೀವಿ ಬಿಕಾಸ್ ಲಾಸ್ಟ್ ಸ್ವಲ್ಪ ತಿಂಗಳಿಂದ ಈ ಒಂದು ನೋಟ್ಸ್ನ ಡಿಮ್ಯಾಂಡ್ ಮಾಡ್ತಿದ್ರು ಇದೇ ಅಂದರೆ ಕನ್ನಡ ಮೀಡಿಯಂ ನೋಟ್ಸ್ ಕೊಡಿ ಇಂಗ್ಲೀಷ್ ಮೀಡಿಯಂ ನೋಟ್ಸ್ ಹಾಕ್ತೀರಾ ನೀವು ಇಂಗ್ಲೀಷ್ ಮೀಡಿಯಂ ಫೇವರ್ ಮಾಡಿದ್ದೀರಾ ಅಂತ ಫೇವರ್ ಅನ್ನೋದಕ್ಕಿಂತ ಇಟ್ಸ್ ನಾಟ್ ಫೇವರ್ ಓಕೆ ನಮಗೆ ಇರೋವಂಥ ವಂಡರ್ಫುಲ್ ನೋಟ್ಸ್ ಸಿಕ್ಕಿದ್ನೆಲ್ಲ ಹಾಕೋಕ್ಕಾಗಲ್ಲ ಒಂದು ನಾವೊಂದು ಸ್ವಲ್ಪ ಅದನ್ನು ಓದಿ ನೋಡಿ ಓಕೆ ಇದು ಟ್ರಸ್ಟೆಡ್ ಆಗಿದೆ ಹಾಕ್ಬೋದು ಇದನ್ನ ನೋಡ್ಕೊಂಡು ಬರೀಬೋದು ಅನ್ನೋದಾದರೆ ಹಾಕಬೇಕು ಸುಮ್ಮ ಸುಮ್ಮನೆ ಎಲ್ಲೆಲ್ಲೋ ಸಿಗುವಂಥದ್ದು ಕೆಲವು ಕಡೆ ಎಲ್ಲ ಸಿಗುತ್ತೆ ಅದು ವರ್ತ್ಲೆಸ್ ಸುಮ್ಮನೆ ಏನೋ ಮಾಡಿರ್ತಾರೆ ಬಟ್ ದಿಸ್ ಇಸ್ ವರ್ತ್ ಫಾರ್ ರೀಡಿಂಗ್ ನೀವು ಇಂಗ್ಲೀಷ್ ಮೀಡಿಯಂ ಆಗಿದ್ರು ಒಂದ್ಸರಿ ಇದನ್ನ ಓದಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ ಏನು ಅಂತ ಮದರ್ ಟಂಗ್ ಅಲ್ಲಿ ಅರ್ಥ ಆಗುವಂಥ ಕಾನ್ಸೆಪ್ಟ್ಗಳು ನಿಮ್ಗೆ ಇಂಗ್ಲೀಷ್ ಓದಿದ್ರೆ ಅರ್ಥ ಆಗದೆ ಇರ್ಬೋದು ಕೆಲವ್ರಿಗೆ ಆ ಪ್ರಾಬ್ಲಮ್ ಇರುತ್ತೆ ಕನ್ನಡ ಮೀಡಿಯಂ ಇಂದ ಇಂಗ್ಲೀಷ್ ಮೀಡಿಯಂಗೆ ಹೋಗಿರೋ ಅಂಥವ್ರು ಈ ಒಂದು ನೀವು ಒಂದ್ಸರಿ ಹೋಗಿ ನೋಡಿ ಕ್ವಶನ್ಸ್ಗಳಿಗೆ ಆನ್ಸರ್ ಯಾವ ರೀತಿ ಬರೆದಿದ್ದಾರೆ ಏನೇನು ವರ್ಡ್ನ ಯೂಸ್ ಮಾಡಿ ಬರೆದಿದ್ದಾರೆ ಹಿಂಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದರೆ ಅಂತ ಮಾತೃಭಾಷೆಯಲ್ಲಿ ಸ್ವಲ್ಪ ನೀಟಾಗಿ ಅರ್ಥ ಆಗುತ್ತೆ ನಿಮಗೆ ಮರೆಯಲ್ಲ ಇಂಗ್ಲೀಷಲ್ಲಿ ಗಟ್ ಮಾಡೋಕ್ಕಿಂತ ಮಗ್ ಮಾಡ್ತಾರೆ ಸುಮ್ಮನೆ ಪೇಜ್ನ ತಿರುವಾಕಿಸಿ ಅದ್ರ ಬದಲು ಒಂದ್ಸರಿ ಓದೋದು ತುಂಬ ಬೆಸ್ಟ್ ಅನ್ಕೊತೀನಿ ಇಂಗ್ಲೀಷ್ ಮೀಡಿಯಂ ಆದರೂ ಕೂಡ ಕನ್ನಡ ಮೀಡಿಯಂ ಆದರೆ ಡೋಂಟ್ ಬರೆ ನೀವೇನು ಓದ್ತೀರಾ ಅದನ್ನೇ ಬರೆಯೋದು ಸೊ ಆಲ್ ದಿ ಬೆಸ್ಟ್ ಫಾರ್ ಯರ್ ಎಕ್ಸಾಮ್ಸ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್ ಓಕೆ ಸಬ್ಸ್ಕ್ರೈಬ್ ಮರೆಯಬೇಡ್ರಿ ಮರಿಬೇಡಿ ಓಕೆ ನೀವು ಮರೆಯಲ್ಲ ಅನ್ಕೊಂಡಿದ್ದೀನಿ ಬಾಯ್ ಕಟ್ ಆ